ರಾಜ್ಯದ ಜನತೆ ಈಗಾಗಲೇ ದರ ಏರಿಕೆಯ ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ ಇದರ ನಡುವೆ ರಾಜ್ಯ ರಾಜಧಾನಿಯ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ನೀರಿನ ದರ ಏರಿಕೆಯ ಚರ್ಚೆಯನ್ನ ಆರಂಭ ಮಾಡಿದಾರಂತೆ ಹಾಗಾದ್ರೆ ಹೆಚ್ಚಾಗುತ್ತಾ ನೀರಿನ ದರ ಯಾವಾಗಿಂದ ಚರ್ಚೆಯಲ್ಲಿ ತನಕ ಬಂದು ನಿಂತಿದೆ ನೋಡ್ತಾ ಹೋಗೋಣ ಬೆಂಗಳೂರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಆದಿದೆಯಾ ನೀರಿನ ದರ ಏರಿಕೆಗೆ ಜಲಮಂಡಳಿಯಲ್ಲಿ ಚಿಂತನೆ ಕೆಲವೇ ದಿನಗಳಲ್ಲಿ ನೀರಿನ ದರ ಏರಿಕೆಯ ಸಾಧ್ಯತೆ ಪೆಟ್ರೋಲ್ ಡೀಸೆಲ್ ಆಯಿತು ಜೊತೆಗೆ ಹಾಲಿನ ದರ ಏರಿಕೆ ಆಯಿತು ಈಗ ನೀರಿನ ಸರದಿ ಬೆಲೆ ಏರಿಕೆಯಿಂದ ಜನ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಇದರ ಮಧ್ಯದಲ್ಲೇ ನೀರಿನ ದರ ಏರಿಕೆಗೆ ಜಲಮಂಡಳಿಯಲ್ಲಿ ಚರ್ಚೆ ಶುರುವಾಗಿದೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀರಿನ ದರ ಏರಿಕೆಯ ಸುಳಿವು ಕೊಟ್ಟಿದ್ದಾರೆ ಈಗ ಮತ್ತೆ ಜಲಮಂಡಳಿ ಅಧ್ಯಕ್ಷರು ಕೂಡ ನೀರಿನ ದರ ಏರಿಕೆಯ ಬಗ್ಗೆ ಸುಳಿವು ನೀಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹ ಮಾಡಿ ನೀರಿನ ದರ ಏರಿಕೆ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಜಲಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ ಜಲಮಂಡಳಿಯಲ್ಲಿ ಆರ್ಥಿಕ ಸುಧಾರಣೆಗೆ ದರ ಏರಿಕೆ ಅವಶ್ಯಕತೆ ಇದೆ ಅಂತ ಸುಳಿವು ಕೊಟ್ಟಿದ್ದಾರೆ ನೀರು ಕಡಿಮೆ ದರದಲ್ಲಿ ನೀರನ್ನು ಒಳ್ಳೆಯ ಆರ್ಥಿಕ ಸುಧಾರಣೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ವಿ ಆದೃಷ್ಟಿನಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ವಿ ಬಟ್ ಇನ್ನು ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ ಸರ್ಕಾರ ಅಂತಂದ್ರೆ ಇದ್ರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ ಇಲ್ಲ ಯಾವ ತರ ಮಾಡಬೇಕು ಹೇಗೆ ಮಾಡಬೇಕು ಜನರಿಗೆ ಅನುಕೂಲ ಆಗೋ ಥರ ಯಾವ ತರ ಮಾಡಬೇಕಂತ ಪರಿಶೀಲನೆ ಮಾಡ್ತಾ ಇದ್ವಿ ಏನು ಬೇಡಿಕೆ ಇದೆ ಅದಕ್ಕೆ ತಕ್ಕಂತ ನಾವು ಪರಿಶೀಲನೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ನಾನು ಅದನ್ನೇ ಹೇಳ್ತೀನಿ ಚರ್ಚೆ ಮಾಡಿದ ಮೇಲೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ ನೀರು ಪೂರೈಕೆಯ ಕರೆಂಟ್ ಬಿಲ್ ಹೆಚ್ಚಾಗಿದೆ ಹೀಗಾಗಿ ನೀರಿನ ದರ ಏರಿಕೆ ಮಾಡ್ತೇವೆ ಅಂತಿದ್ದಾರೆ ಒಂದೂವರೆ ಎರಡು ತಿಂಗಳಲ್ಲಿ ನಿರ್ಣಯ ಆಗುವ ಸಾಧ್ಯತೆ ಇದೆ ನೀರಿನ ದರ ಮೂವತ್ತು ಪರ್ಸೆಂಟ್ ಏರಿಕೆ ಆಗಬಹುದು ಹೆಚ್ಚಳ ಆದರೆ ಈಗ ಗೃಹೋಪಯೋಗಿ ನೀರಿನ ದರ ಮೂರು ಹೆಚ್ಚಳ ಆಗುವ ಸಾಧ್ಯತೆ ಇದೆ ಹೆಚ್ಚಳ ಆದ್ರೆ ನೀರಿನ ದರ ಎಷ್ಟು ಆಗುತ್ತೆ ಅಂತ ನೋಡುವುದಾದ್ರೆ ಎಂಟು ಸಾವಿರ ಲೀಟರ್ ನೀರಿನ ಈಗಿನ ದರ ಏಳು ರೂಪಾಯಿ ಪರಿಷ್ಕೃತ ದರ ಹತ್ತು ರೂಪಾಯಿ ಆಗಬಹುದು ಎಂಟರಿಂದ ಇಪ್ಪತ್ತೈದು ಸಾವಿರ ಲೀಟರ್ ನೀರಿನ ದರ ಹನ್ನೊಂದು ರೂಪಾಯಿ ಈಗಿನದು ಪರಿಷ್ಕೃತ ದರ ಹದಿನಾಲ್ಕು ರೂಪಾಯಿಗೆ ಏರಿಕೆ ಆಗಬಹುದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಟರ್ ನೀರಿಗೆ ಈಗಿನ ದರ ಇಪ್ಪತ್ತಾರು ರೂಪಾಯಿ ಪರಿಷ್ಕೃತ ದರ ಇಪ್ಪತ್ತೊಂಬತ್ತು ರೂಪಾಯಿ ಆಗಬಹುದು ಐವತ್ತು ಸಾವಿರ ಲೀಟರ್ಗೂ ಹೆಚ್ಚು ನೀರು ಖರೀದಿ ಮಾಡಿದರೆ ನಲವತ್ತೈದು ರೂಪಾಯಿ ದಾಟ್ಲಿದೆ ವಾಣಿಜ್ಯ ಬಳಕೆಯಲ್ಲೂ ಕೂಡ ಮೂರರಿಂದ ನಾಲ್ಕು ರೂಪಾಯಿ ಜಾಸ್ತಿ ಆಗ್ಲಿದೆ ನೀರಿನ ದರ ಏರಿಕೆಗೆ ಜಲಮಂಡಳಿಯಲ್ಲಿ ಚರ್ಚೆ ಮತ್ತೊಂದು ದರ ಏರಿಕೆ ಬೆಂಗಳೂರಿಗರನ್ನ ಕಾಡುತ್ತಾ ಅನ್ನೋದೇ ಈಗಿರೋ ಪ್ರಶ್ನೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು